श्री गुरु बसवलिंगाय नमः। बसव टीवी सिनिमा साधकर मालिक संचिके तमगे स्वागत सुस्वागत डॉक्टर राजेश अवरे। हाड़ एष्टो जन गोत्तिरलिल्ल आर्केस्ट्रादल्ले आगलि यावदे समारंभगळल्लि हळेय चित्रगीतेगळ कार्यक्रमदल्लि ई हाड़ हेळदल्ले इद्दरे कार्यक्रमने परिपूर्णवागुत्तदे। आमले हाड़न तेजवागलो अस्टे बहुत चेन्नागि तेगेदरु। नानु काया वाचा मनसा परिपूर्णवागि हाड़ल तोडगिद्दे। यारु डिस्टर्ब माडबेड अंत हेळिद्दे, फोन बंद्रे आफ्, यारु डिस्टर्ब माडि अंत। आमले क्यामरा बंद, बहुत ओळ्ळे क्यामरा बंद आयतु। हाड़ स्टार्ट आय्तल्ल, स्टार्ट आदाग नन्न यारु डिस्टर्ब माडलिल्ल, फोनुगळु बंदिवे डिस्टर्ब माडलिल्ल। हेच्चू कड़मे बेळग्गे 9 गंटे शुरुमी 6 गंटे हाड़ मुगिसिद्वि। 6 गंटे हाड़ मुगिसिबिट्टु टायर्ड आगिबिट्टे। अदायता अदाद मेले राजेश अवर जोतेयल्लि नानु कूत्कोतीनप्प, सत्य हेळु सत्य अंत ओपनिंग ओपनिंग पिक्चर इदु अपर्ण इदिदेल्ल देवर दुड्डु अपर्ण ओपनिंग पिक्चर। आवाग अल्लिगागले काल तेगेदुबिट्टिद्रु गैंग्रीन आगि ಯಾರಿಗೆ ರತ್ನಮ್ಮಯ್ಯವರಿಗೆ ಗ್ಯಾಂಗ್ರೀನ್ ಆಗಿ ಕಾಲು ಅಂಪುಟೇಟ್ ಮಾಡಿದ್ರು। ವೀಲ್ ಚೇರಲ್ಲಿ ಬಂದರು, ನಿನಗೋಸ್ಕರ ಬಂದಿದ್ದೀನಿ ಸಿನಿಮಾ ನೋಡಬೇಕು ಅಂತ ರಾಜೇಶ್ ನಾಕು ಅಂತ ಹೇಳಿದ್ರಲ್ಲ ಅವಾಗ ಹೇಳಿದ್ರು, ಇನ್ನ ಪಡತ್ತಲ್ಲಿ ಅವರೇನಿದ್ದಾರೋ ಇವರೇನಿದ್ದಾರೋ ವೇಂಡ ಅಂತ ಸೊನ್ನೆ ಉನ್ನೇ ನಾನು ಪೋಟಿ ವೆಚ್ಚಿರ್ಕೆ ರಾಜೇಶ್ ಅದು ಸೆಟಲ್ ಹೇಳಿದ್ರು। ಕೇಳಿಸ್ಕೊಂಡೆ, ನಿನ್ನೆ ನಾನು ಹಾಕ್ಸಿರೋದು ನೀನು ಮಾಡು ಬೇಗ ಮಾಡಿ ಮುಗಿಸು ಅಂದ। ಆಮೇಲೆ ಚಿತ್ರ ಬಿಡುಗಡೆ ಆದಾಗ ನಾನು ನಿನ್ನ ಪಕ್ಕದಲ್ಲಿ ಕೂತಿರ್ತೀನಿ ಅಂದರು। ಅಪರ್ಣ ಓಪನ್ ಓಪನಿಂಗ್ ಇದು ಪಿಕ್ಚರ್ ಸಿನಿಮಾ ಜೊತೆಯಲ್ಲೇ ಕೂತ್ಕೊಂಡು ಏನು ಕ್ಲಾಪ್ಸು ಅದು ಇದು ಬರ್ತಿದ್ರೆ ಇವ್ರು ತಂದು ನೋಡೋರು ಪಾತ್ಯಾ ಅವ್ರಿಗೆ ಯಾವಾಗಲೂ ನಮಸ್ಕಾರ ಮಾಡಿ ಪಾತ್ರ ಮಾಡ್ತಿದ್ದರು। ಇವತ್ತಿಲ್ಲ ಅವರು ಬಹಳ ಒಳ್ಳೆ ಚಿತ್ರ ಅದು ಅದು ನನಗೆ ಸುಮಾರು ಒಂದು 7-8 ಸಿನಿಮಾಗಳು ಅನ್ಕೊಳ್ತು ದೇವರ ದುಡ್ಡು 8 ಸಿನಿಮಾಗಳು। ಆಮೇಲೆ ಪತ್ರಕರ್ತರು ಬಹಳ ಚೆನ್ನಾಗಿ ಬರ್ತರು, ಪತ್ರಕರ್ತರು ಸೇವಸ್ಮರಣೀಯವಾದಂಥ ಅಭಿನಯವನ್ನು ಮಾಡಿದ್ದಾರೆ ರಾಜೇಶ್ ಅವರು ಸೇವಸ್ಮರಣೀಯ। ಆ ಚಿತ್ರದ ಬಗ್ಗೆ ಬಹಳಷ್ಟು ಸೊಗಸಾದ ವಿಮರ್ಶೆಗಳು ಪತ್ರಿಕಾ ಮಾಧ್ಯಮದಲ್ಲಿ ಬಂತು ಬಂತು ಸಾರ್ವಜನಿಕರಲ್ಲೂ ಬಂತು। ಎಸ್, ಸಾರ್ವಜನಿಕರು ನಿಮ್ಮ ಪಾತ್ರವನ್ನು ಬಹಳ ಮೆಚ್ಚಿಕೊಂಡ್ರು। ಅದನ್ನು ಅದು ಯಾಕೆಂದ್ರೆ ತೆಂಗಾಯಿ ಶ್ರೀನಿವಾಸ ಅವರು ಹಾಸ್ಯ ಕಲಾವಿದ, ಹಾಸ್ಯ ಕಲಾವಿದ ನೀವು ನಾಯಕ ನಟರಾಗಿದ್ದಂಥವ್ರು, ಅಂಥದ್ರಲ್ಲಿ ನೀವು ಇಂಥ ಒಂದು ಪಾತ್ರವನ್ನು ಮಾಡಿದಾರಲ್ಲ ಅಂತ ಬಹಳ ಜನ ನಿಮ್ಮನ್ನ ಚಿತ್ರರಂಗದ ಪ್ರೇಕ್ಷಕರು ಒಪ್ಪಿಕೊಂಡಿದ್ದಾರೆ। ರಾಜೇಶ್ ಅವರೇ, ನಾನಾಗಲೇ ರಾಮಮೂರ್ತಿ ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ಶ್ರೀರಾಮ ಎಂಟರ್ಪ್ರೈಸಸ್, ಕ್ರಾಂತಿವೀರ, ಆಮೇಲೆ ದೇವರ ಗುಡಿ, ಇವೆಲ್ಲ ಭಲೇ ಭಾಸ್ಕರ್, ಬಯಸದೇ ಬಂದ ಭಾಗ್ಯ, ಆಮೇಲೆ ದೇವರ ಕೊಟ್ಟವರ, ಕ್ರಾಂತಿವೀರ ಮುಂತಾದ ಚಿತ್ರಗಳು ತೆರೆದ ರಾಮಮೂರ್ತಿ ಅವರು ದೇವರ ಗುಡಿ ಅಂತ ಸಿನಿಮಾ ಬಂತು। ಅದು ಮೂಲತಃ ಒಂದು ತಮಿಳು ಚಿತ್ರ, ಪುಗಂಧ ವೀಡು ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಇದ್ರು, ನೀವಿದ್ರಿ, ಮಂಜುಳಾ ಇದ್ರು, ಭಾರತೀಯವರಿದ್ದರು। ಅದರಲ್ಲಿ ನಾನಾಗಲೇ ನಿಮ್ಗೆ ಹೇಳಿದೆ ಯಾವಾಗ ಎರಡು ಮುಖದ ಬಗ್ಗೆ ಮಾತಾಡಬೇಕಾದ್ರೆ, ನಿಮ್ಮ ಚಿತ್ರದಲ್ಲಿ ಒಬ್ಬ ಚಿಕ್ಕ ಪಾತ್ರದಲ್ಲಿದ್ದಂಥ ನಟಿಯೊಂದಿಗೆ ನೀವು ಯುಗಳ ಗೀತೆ ಹಾಡ್ತಕ್ಕಂಥ ಅವಳು ನಾಯಕಿಯಾಗಿ ನಿಮಗೆ ಬರ್ತಾರೆ ಅದರಲ್ಲಿ, ಅಲ್ಲಿ ಮದುವೆಯಾದ ಒಂದು ಪ್ರಥಮ ರಾತ್ರಿ ನಿಮ್ಮಿಬ್ಬರಿಗೂ ಒಂದು ಹಾಡಿತ್ತು, ಭಾಳ ಸೊಗಸಾಗಿರ್ತಕ್ಕಂಥ ಹಾಡು, ನಾ ಬಯಸದ ಭಾಗ್ಯ ನನ್ನದಾಯಿತು, ಇಂದು ನನ್ನದಾಯಿತು ಅಂತಕ್ಕಂಥ ಹಾಡು, ಎಷ್ಟು ಒಳ್ಳೆ ಹಾಡು, ಎಂಥ ಸಾಹಿತ್ಯ! ಆಮೇಲೆ ಅದು ಪ್ರಥಮ ರಾತ್ರಿ, ಅಲ್ಲಿ ಎಲ್ಲೂ ಯಾವುದೇ ಇದರೊಂದು ಅಶ್ಲೀಲತೆ ಇರದಲ್ಲಿರ್ತಕ್ಕಂಥ ಶೀಲ ಸಾಹಿತ್ಯವನ್ನು ಬರೀತಕ್ಕಂಥವ್ರು ಇಲ್ಲಿ, ಅಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದರೆ ಅದನ್ನು ತೋರಿಸ್ತಿರ್ಲಿಲ್ಲ ಅವರು ಹಾಡಿನಲ್ಲಿ, ಅಷ್ಟೊಂದು ಮಧುರ ಮೌಲ್ಯಾಧಾರಿತ ಸಾಹಿತ್ಯವನ್ನು ಬರೀತಾ ಇದ್ರು। ಸ್ನೇಹಿತರೆ, 1975 ಬಂದಂಥ ದೇವರ ಗುಡಿ ಎನ್ನುವ ಚಿತ್ರದಲ್ಲಿ, ನಾ ಬಯಸದ ಭಾಗ್ಯ ನನ್ನದಾಯಿತು, ಇಂದು ನನ್ನದಾಯಿತು, ಶುಭ ಯೋಗವೋ ಅನುರಾಗವೋ ಅಂತಕ್ಕಂಥ ಒಂದು ಹಾಡನ್ನು ಉದಯಶಂಕರ ಬರ್ಕೊಡ್ತಾರೆ। ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆಯಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಜಾನಕಿ ಹಾಡಿರೋ ಗೀತೆ ಶ್ರೀ ಗುರು ಬಸವಲಿಂಗಾಯ ನಮಃ।